ಎನ್ಆರ್ಎಸ್ ಮಂಡಿ ಸ್ಥಾಪನೆ ಮಾಡುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಹಲವು ಮರದ ತಿಮ್ಮಕ್ಕನ ನಂತರ ಆ ಸಾಲಿಗೆ ಇವರನ್ನು ನಾವು ಸೇರ್ಪಡೆ ಮಾಡ್ತಾರೆ. ಇವತ್ತೇನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೊಂಡು ಸಲಹೆ ಮತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ನನ್ನ ನಷ್ಟ ಆಗಿದ್ದಾಗ ಅಂದಾಗ ಆ ರೈತರಿಗೆ ಸ್ವಾಂತಾನ ಹೇಳಿ ಆ ರೈತರಿಗೆ ನಾನು ಇದ್ದೀನಿ, ನಿಮ್ಮ ಕಷ್ಟನ ಸುಖನ ನಾನು ಇದ್ದೀನಿ, ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತೇಳಿ ಆ ಮಾತು ಕೊಡ್ತಾರಲ್ಲ, ಆ ಮಾತು ನಮಗೆ 100 ವರ್ಷ ಆಯಿಸ್ಕೊಡ್ತದೆ. ಯಾಕಂದ್ರೆ ಪೂರ್ವಜರ ಕಾಲದಿಂದಲೂ ಸಹ ವ್ಯವಸಾಯವನ್ನು ಅವಲಂಬಿಸಿಕೊಂಡು ಆನಂತರ ರೈತರಿಗೆ ಅನುಕೂಲ ಆಗಬೇಕು, ಈ ಗಡಿಭಾಗದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಏನು NRS ಮಂಡಿ ಸ್ಥಾಪನೆ ಮಾಡುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಇವತ್ತು NRS ಸತ್ಯಣ್ಣನ್ ಅವರಿಗೆ ರೈತ ಸಂಘದಿಂದ ಇವತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವ ಕಾರಣ ಮತ್ತು ರೈತರಿಗೆ ನಿರಂತರವಾಗಿ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ತೋಟದಲ್ಲೂ ತೆಂಗಿನ ಸಸಿ ಇರಬೇಕು, ಕಲ್ಪವೃಕ್ಷ ಇರಬೇಕು ಅಂತೇಳಿ ಪಣ ತೊಟ್ಟು ಪ್ರತಿ ಮನೆಗೂ ಒಂದೊಂದು ತೆಂಗಿನ ಗಿಡ ಕೊಡ್ತಾ ಇದ್ದಾರೆ. ಯಾಕಂದರೆ ಸಾಲು ಮರದ ತಿಮ್ಮಕ್ಕನ ನಂತರ ಆ ಸಾಲಿಗೆ ಇವರನ್ನು ನಾವು ಸೇರ್ಪಡೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರು ಇಲ್ಲಿದ್ದಾರೆ, ರೈತರ ಪರವಾಗಿ ನಾವು ಮಾತಾಡ್ತಾ ಇಲ್ಲ. ಯಾರೇ ಏನೇ ಸಾಧನೆ ಮಾಡಲಿ, ಟೀಕೆ ಟಿಪ್ಪಣಿಗಳು ಎಷ್ಟೇ ಬರಲಿ, ಅವರ ಬಗ್ಗೆ ನಾವು ಅವರ ಒಂದು ಸಾಧನೆ ಬಗ್ಗೆ ನಾವು ಮಾತಾಡಬೇಕಾದ ಪರಿಸ್ಥಿತಿ ಬಂದೇ ಬರ್ತದೆ. ಯಾಕಂದರೆ ಇವತ್ತು ತೆಂಗಿನ ಗಿಡ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಲೆಕ್ಕ ಮಾಡೋಕ್ಕಾಗಲ್ಲ. ಯಾರು ತೋಟ ಇದ್ದರು ಏನಪ್ಪ, ಅದು ಇವಾಗ ಗೊತ್ತಾಗಲ್ಲ, ಅದು ಮರ ಆಗಿ ಬೆಳೆದು ಆ ಕಾಯಿಸಿದಾಗ ಅವ್ರ ಹೆಸರಿದ್ದೇ ಇರ್ತದೆ. ಅವರು ತಂದೆ ಇರ್ಬೋದು, ಅವ್ರ ತಾತ ಇರ್ಬೋದು, ಅದೇ ಪ್ರವೃತ್ತಿ ಬರ್ಕೊಂಡು ಬಂದಾಗ ಇವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಶಕ್ತಿ ತುಂಬುವ ಜೊತೆಗೆ ಇವತ್ತೇನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರೋದು ನಾವು ಅವ್ರಿಗೊಂದು ಸಲಹೆ ಮತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ಉಳಿಬೇಕಾದ್ರೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಉಳಿಲೇಬೇಕು, ಸರ್ಕಾರಿ ಆಸ್ಪತ್ರೆ ಉಳಿಬೇಕು, ಇವೆರಡೂ ಉಳಿಬೇಕಾದ್ರೆ ಇವತ್ತು ಏನು ಇವತ್ತು CSR ಪುಣ್ಯಲ್ಲಿರ್ಬೋದು, ಯಾವುದೇ ಒಂದು ಇದರಲ್ಲಿ ಅದು ನಿರಂತರವಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಉಳಿಸುವ ಕಾರ್ಯವನ್ನು ಇನ್ನೂ ಮುಂದುವರಿಸಬೇಕು. ಅದೇ ರೀತಿ ರೈತರಿಗೆ ನಷ್ಟವಾದಾಗ ಬೀದಿಗೆ ಬರ್ತಾರೆ. ಇವತ್ತು ಟೊಮಾಟೊ ಬೆಳೀತಾ ಇದ್ದಾವೆ, ಬಿಂಗಿ ರೋಗ ಬಂದೈತೆ, ನಾನು ನಷ್ಟ ಆಗಿದ್ದಾಗ ಅಂದಾಗ ಆ ರೈತರಿಗೆ ಸ್ವಾಂತಾನ ಹೇಳಿ ಆ ರೈತರಿಗೆ ನಾನು ಇದ್ದೀನಿ, ನಿಮ್ಮ ಕಷ್ಟನ ಸುಖನ ನಾನು ಇದ್ದೀನಿ, ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತೇಳಿ ಆ ಮಾತು ಕೊಡ್ತಾರಲ್ಲ, ಆ ಮಾತು ನಮಗೆ 100 ವರ್ಷ ಆಯಿಸ್ಕೊಡ್ತದೆ. ಯಾಕಂದರೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು, ಕೀಟನಾಶಕ ಇರ್ಬೋದು, ಅವುಗಳ ಮಧ್ಯೆ ರೈತ ಇವತ್ತು ಏನು ಬೆಳೀತಾ ಇದ್ದಾನೆ ಅದಕ್ಕೆ ನಿರಂತರವಾಗಿ ಬಿಂಗಿ ರೋಗ ಬರ್ತಾ ಇದೆ. ಆದರೂ ಸಹ ಇವತ್ತು ಈ ಮಾರ್ಕೆಟಲ್ಲಿ ನೋಡಿದ್ರೆ ಸಂತೋಷ, ಇಷ್ಟು ಟೊಮಾಟೊ ಬಂದೈತೆ ಅಂತ ಹೇಳಿದ್ರೆ ರೈತ ಇನ್ನೂ ಕಷ್ಟಪಟ್ಟು ಬೆಳೀತಾನೆ ಇದ್ದಾನೆ. ರೈತರ ಪಾಲಿಗೆ ನಮ್ಮ NRS ಸತ್ಯನವರು ಇದ್ದಾರೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಗಿಡ ಕೊಟ್ಟಿದ್ದೀವಿ, ನಮ್ಮ ಗಣಪತಿ ಕೊಟ್ಟಿದ್ದೀವಿ. ದೇವರು ಆರೋಗ್ಯ ಈಶ್ವರ ವಿಘ್ನ ವಿನಾಶಕ, ಏನು ಅವರಿಗೆ ತೊಂದರೆ ಆಗದಂತೆ ಇದೇ ರೀತಿ ರೈತ ಪರ ಕಾಳಜಿ ಇನ್ನೂ ಮುಂದುವರೆಸಿರಿ. ಕಡೆಯದಾಗ ಹೇಳ್ತಾರೆ, ರೈತರ ಪಾಲಿನ ಸತ್ಯಣ್ಣ ನಮ್ಮ ನಿಮ್ಮೆಲ್ಲರ ಸರ್ಕಾರಿ ಮತ್ತು ಸರ್ಕಾರಿ ಶಾಲೆ ಮತ್ತು ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳು ಉಳಿಸುವ ಸತ್ಯಣ್ಣನಿಗೆ ದೇವರ ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ, ಇನ್ನಷ್ಟು ಬಲ ತುಂಬಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಎಲ್ಲ ರೈತರ ಆಶೀರ್ವಾದ ಸತ್ಯಣ್ಣನ ಮೇಲೆ ಇರಲಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಲಬಾಲ್ ತಾಲೂಕು ಎಣ್ಣು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದ ನಾರಾಯಣಗೌಡ ಮತ್ತು ಧರ್ಮ ಮತ್ತು ಎಲ್ಲ ನಮ್ಮ ಪ್ರಭಾಕರ್ ಅವರು ಮತ್ತು ಎಲ್ಲ ರೈತ ಮುಖಂಡರು ಎಲ್ಲರೂ ಬಂದು ಇವತ್ತು ಒಂದು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಂದರೆ ನಾವು ಮಾಡೋ ಸೇವೆ ಆ ಥರ ಇರಬೇಕಂತೇಳಿ ಅವರು ನನಗೆ ಒಂದು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ. ರೈತರ ಬಗ್ಗೆ ನೀನು ಇದೇ ಥರ ಮಾಡಬೇಕು, ರೈತರ ಬಗ್ಗೆ ನೀನು ನಿಂತ್ಕೋಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಾಯಿದ್ರು. ನೀನು ರೈತರಿಗೋಸ್ಕರ ನಿಂತ್ಕೋಬೇಕು, ನಿನಗೆ ಬಿಸ್ನೆಸ್ ಎಲ್ಲ ಮುಖ್ಯ, ಟೊಮಾಟೊ ಮಾರ್ಕೆಟ್ ಅದು ಎಲ್ಲೂ ಹೋಗುತ್ತೆ ಮಾರುತ್ತೆ ಆಗುತ್ತೆ, ನೀನು ರೈತರ ಬಗ್ಗೆ ನಿಂತ್ಕೊಂಡು ರೈತರ ಬಗ್ಗೆ ನೀನು ಏನೇ ಆದರೂ ಮಾಡು, ನೀನು ಯಾವತ್ತೋ ಒಂದು ದಿವಸ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾನು ರೈತರ ಬಗ್ಗೆ ಯಾವುದೇ ಒಂದು ಇದು ರೇಟು ಡೌನ್ ಆದರೂ ರೇಸ್ ಆದರೂ ಯಾವುದನ್ನು ನೋಡಿ ರೈತರಿಗೆ ಗಮನಕ್ಕೆ ಆವತ್ತೇ ನಾನು ನಮ್ಮ ಚಾನಲ್ ಮುಖಾಂತರ ತಿಳ್ಕೊಡ್ತೀನಿ. ಅದೇ ರೀತಿ ನಮ್ಗೆ ಯಾವುದೇ ಒಂದು ವ್ಯಾಪಾರಸ್ಥರು ಬಂದು ಯಾರು ಬಂದ್ರು ರೈತರಿಗೆ ತೊಂದರೆ ಆದ್ರೆ ನಾನು ಒಪ್ಕೊಳ್ಳಲ್ಲ, ಅದಾದ್ರೆ ರೈತರ ಬಗ್ಗೆ ನಿಂತ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನನ್ಗೆ ಇವತ್ತು ಒಂದು ಸೇವೆ ಮಾಡೋದು ಅಂತ ಹೇಳಿದ್ರೆ ಹೆಂಗಿನ ತಿಳಿಸ್ಕೊಟ್ಟಿದ್ದಾರೆ, ಇನ್ನೂ ನನಗೆ ಒಂದು ಬಲ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ನಾನು ಮಾಡ್ತೀನಿ. ಇವತ್ತು ರೋಟರಿ ಅಧ್ಯಕ್ಷನಾಗಿದ್ದೇನೆಂದರೆ ಶಾಲೆಗಳು ನಮಗೆ ಮುಖ್ಯ,
ಸರ್ಕಾರಿ ಶಾಲೆಗಳಿಂದ ಮುಖ್ಯ. ಆರೋಗ್ಯ ಬಗ್ಗೆ ನಾವು ಗಮನ ಹರಿಸ್ಬೇಕು. ಮೈನು ಅದು ಅದು ನಮ್ಮ ಗಡಿ ಭಾಗದಲ್ಲಿ ಇಂತಹ ಕೆಲಸಗಳು ಮಾಡಿದ್ರೆ ಒಳ್ಳೆಯ ಕೆಲಸ ಆಗತ್ತೆ. ನಾವು ಈ ಥರ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ಒಳ್ಳೆಯ ಖುಷಿ ಆಗುತ್ತೆ. ಇದೇ ಥರ ನಾನು ನಡ್ಕೊಂಡು ಹೋಗ್ತೀನಿ, ರೈತರ ಬಗ್ಗೆ ನಿಂತ್ಕೊಂಡಿನಿ, ರೈತರಿಗೆ ಯಾವುದೇ ಪ್ರಾಬ್ಲಮ್ ಆದರೆ ನಾನು ಇರ್ತೀನಿ. ನಿನ್ನೆ ಟ್ರಾಫಿಕ್ ಜಾಮ್ ಆದರೆ ಕೂಡ ನಮ್ಮ ಶಾಸಕರಿಗೆ ಗಮನಕ್ಕೆ ತಂದೆ, ಸರ್ ನಂಗೆ ಟ್ರಾಫಿಕ್ ಜಾಮ್ ಆದರೆ ರೈತರು ಬರೋ ಟೊಮೊಟೊ ಲೇಟ್ ಆದರೆ 100 ರೂಪಾಯಿ ಲೇಟ್ ಆಗುತ್ತೆ, ವ್ಯಾಪಾರಸ್ಥರು ಟೊಮೊಟೊ ಆಚೆ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ, 200 ರೂಪಾಯಿ ಮಾರ್ಕೆಟ್ ಡೌನ್ ಆಗುತ್ತೆ, ಅವಾಗ ಯಾರು ತೊಂದರೆ ಆಗೋದು ರೈತರಿಗೆ? ಯಾವ ಥರ ತೊಂದರೆ ಆದರೂ ರೈತರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ರೋಡು 1 ವರ್ಷದಿಂದ ಮಾಡ್ತಾ ಇದ್ದಾರೆ, ಆ ವರ್ಷ ಕ್ಲಿಯರ್ ಆಗಲ್ಲ, ಸರ್ವಿಸ್ ರೋಡಲ್ಲಿ ಚಿಕ್ಕದಾಗಿದೆ, ಹೋಗೋಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ರೈತರಿಗೆ ಯಾವುದೇ ತೊಂದರೆ ಮಾಡ್ದಿರಾ, ಟೊಮೊಟೊ ಬರೋಕ್ಕೂ ಹೋಗೋಕ್ಕೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು. ಇಂಥ ಕೆಲಸ ಮಾಡಿದ್ರೆ ರೈತರಿಗೆ ನಾವು ನಿಮ್ಗೆ ಸರ್ಕಾರದಿಂದ ಯಾವತ್ತೂ ಕೊಡೋಕ್ಕಾಗಲ್ಲ, ಬೆಂಬಲ ಬೆಲೆನೂ ಕೊಡೋಕ್ಕಾಗಲಿಲ್ಲ. ಇವತ್ತು ಇಂಥ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ತೆಂಗಿನ ಗಿಡ ಕೊಡೋದು ಅಂದರೆ ತಾಲೂಕಿನ ಎಲ್ಲ ಜಮೀನಲ್ಲಿ ಒಂದು ತೆಂಗಿನ ಗಿಡ ಇರಬೇಕು ಅಂತೇಳಿ ನನ್ನ ಆಶೆ. ನಾನು ಸುಮಾರು 20 ತಿಂಗಳಿಂದ ತಿಂಗಳಿಗೆ 1000 ತೆಂಗಿನ ಗಿಡಗಳನ್ನು ಕೊಡ್ತಾ ಇದ್ದೀವಿ. ನೆನ್ನೆ ಎಲ್ಲ ಮೊನ್ನೆ ಕೂಡ ಇದಕ್ಕೆ ಒಂದು ಇದ ತೆಂಗಿನ ಗಿಡಗಳನ್ನು ವಿತರಣೆ ಮಾಡಿದ್ದೆವು. ಎಲ್ಲ ರೈತರ ಮನೆ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು. ಒಂದು ನನಗೆ ಒಂದು ಸುಮಾರು ಒಂದು ಇದು ಮಾತಾಡಕ್ಕೆ ಹೇಳ್ತೀನಿ. ನೆಂಗ್ಲಿಯಲ್ಲಿ ನಮ್ಮ ಅಪ್ಪನಿಗೆ 4 ತೆಂಗಿನ ಗಿಡ ಕೊಟ್ಟಿದ್ದಂತೆ, ಫ್ರೀಯಾಗಿ ಎತ್ಕೊಂಬಂದು ನಮ್ಮ ಜಮೀನು ಹಾಕಿದ್ದಾರೆ. ನಮ್ಮ ಜಮೀನಲ್ಲಿ ಇವತ್ತು ಸುಮಾರು ಒಂದು 15-20 ವರ್ಷ ಆಗಿದೆ. ಇವತ್ತು 4 ಮರ ನಮಗೆ 1 ವರ್ಷಕ್ಕೆ 1000 ದಿನ 1500 ತೆಂಗಿನಕಾಯನ್ನು ಮಾರ್ತೀವಿ, ನಮ್ಮ ಮನೆಗೂ ಇಟ್ಕೊತೀವಿ. ಆ ಥರ ಎಲ್ಲ ಜಮೀನಲ್ಲಿದ್ದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಾನು ಈ ಒಂದು ಇದು ಮಾಡಿದ್ದೀನಿ. ಹಸಿರು ನಮಗೆ ನಾವು ಉಸಿರು, ನಾವು ಪರಿಸರನ ಬೆಳೆಸ್ಬೇಕು. ಪರಿಸರ ಬೆಳೆಸಿದಾಗ ನಾವೆಲ್ಲರೂ ಆರೋಗ್ಯ ಇರ್ತೀವಿ. ಆ ಆರೋಗ್ಯ ಇರೋಕ್ಕೋಸ್ಕರ ನಾವು ಪರಿಸರನ ಬೆಳೆಸ್ಬೇಕು. ನಮ್ಮ ರೈತ ಸಂಘದಿಂದ ಕೂಡ ಇವತ್ತು ನಮ್ಮ ಗಿಡ ಮುಖಾಂತರ ನಮ್ಮ ಒಂದು ಸನ್ಮಾನ ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇದೇ ಅವರು ಸಹ ಇದೇ ರೀತಿ ರೈತರ ಬಗ್ಗೆ ಅವರು ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಡಿಸ್ಟಿಕ್ನ ಎಲ್ಲ ಕಡೆಯೂ ಹೋಗಿ ರೈತರ ಬಗ್ಗೆ ಓಡಾಡ್ತಾ ಇದ್ದಾರೆ. ಅವ್ರಿಗೂ ನಾವು ರೈತರ ಬಗ್ಗೆ ಎಷ್ಟು ಒಳ್ಳೆಯ ಇದಿದೆ, ಅವ್ರ ರೈತರ ಕಡೆಯಿಂದನೂ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಇವತ್ತು ನಮ್ಮ ತಾಲೂಕಿನ ನಮ್ಮದು ಮುಳುಬದು ಮಾರ್ಕೆಟಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಂದಿದ್ದಾರೆ. ಅದೇ ಥರ ನಾನು ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ಕಾಲೇಜ್ ಓಡಿಸ್ಕೊಂಡು ರೈತರ ಬಗ್ಗೆ ನಾನು ಕಷ್ಟ ಬಿದ್ದು ಯಾವುದೇ ಪ್ರಾಬ್ಲಮ್ ಇದ್ರೆ ರೈತರ ಬಗ್ಗೆ ಇರ್ತೀನಿ ಅಂತೇಳಿ ಈ 4 ಮಾತು ಮಾತಾಡ್ಕೊಂಡು ಅವಸ್ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ರೈತರು.